ಖಂಡಿತ ಚಾಲೆಂಜಿಂಗ್ ಆಯ್ತು ನನಗೆ ಅದು. ನಾನ್ ಆಕ್ಟರ್ ಜೊತೆ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ ಆಕ್ಟರ್ಗಳಿಗೆ. ಬಟ್ ಏನಂದ್ರೆ ಫಸ್ಟ್ ಡೇ ಸ್ವಲ್ಪ ನಾನು ಡೌನ್ ಆಗ್ಬಿಟ್ಟೆ. ಆಮೇಲೆ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ ಆಕ್ಟರ್ ಕೋ ಆಕ್ಟರ್ ಜೊತೆ. ಇವ್ರ ಹತ್ರ ಏನ್ ಕೋಆರ್ಡಿನೇಷನ್ ಬಗ್ಗೆ ಮಾತಾಡ್ಲಿ, ಏನ್ ಟೈಮಿಂಗ್ ಬಗ್ಗೆ ಮಾತಾಡ್ಲಿ, ಏನು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಅವರಿಗೆ ನಾನು ಹೊಂದ್ಕೊಳ್ಳೋದಿದೆಯಲ್ಲ, ಅದು ಇನ್ನೊಂಥರದ ಕಲೆ, ಇನ್ನೊಂಥರದ ವಿದ್ಯೆ ಅನ್ನಿಸ್ತು ನನಗೆ. ಆಮೇಲೆ ನೆಕ್ಸ್ಟ್ ಪಿಕಪ್ ಆದೆ. ಇವರು ಅಡಿ ಇದು ರಿಹರ್ಸಲ್ ಕೂಡ ಮಾಡಿಸಿದ್ರು, ರಿಹರ್ಸಲಲ್ಲೂ ನಂಗೆ ಸಿಕ್ಕಿರಲಿಲ್ಲ. ನನಗೆ ಸೆಟ್ಟಿಗೆ ಹೋದ್ಮೇಲೇ ನನಗೆ ಅವ್ರ ಜೊತೆ ಒಂದು ಕನೆಕ್ಷನ್ ಸಿಕ್ಕಿದ್ದು, ಒಂಥರ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನನಗೆ ಅದು ಇನ್ನೊಂದು ನಟನೆಯ ಇನ್ನೊಂದು ಆಯಾಮ ಅಂತ ಅನ್ನಿಸ್ತು ನನಗೆ. ಪಿಂಕಿಯಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಬೇರೆನೇ ಎಕ್ಸ್ಪೀರಿಯನ್ಸ್. ಅದು ಒಂದು ಸ್ವಲ್ಪ ಕಷ್ಟ ಆಯಿತು, ನೆಕ್ಸ್ಟ್ ನಾನೇ ಹೊಂದ್ಕೊಂಡೆ. ಕೋಳಿ ಹೆಸರು ಇನ್ನೂ ಬೇರೆ ಈ ಸಿನಿಮಾ ಆಗಿ ಎಷ್ಟು ದಿವಸ ಆಯ್ತು? ಸೆನ್ಸಾರ್ ಸರ್ಟಿಫೈ ಆಗಿ ಎಷ್ಟು ದಿವಸ ಆಯ್ತು? ಇದು ಮಾತ್ರ ಸೆನ್ಸಾರ್ ಆಗಿರೋದು ಅಲ್ಲ, ಅದಕ್ಕಿಂತ ಮೊದಲೇ ಓಡಾಡ್ತಾ ಇತ್ತು. ಇದು 2019 ಅಲ್ಲಿ ಶೂಟ್ ಆಗಿದೆ ಆಕ್ಚುಲಿ. ಆಮೇಲೆ ಕಂಪ್ಲೀಷನ್ ಆಗಿದ್ದು 2020 ಕೋವಿಡ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ, ಆ ಟೈಮಲ್ಲಿ ಕಂಪ್ಲೀಷನ್ ಆಯಿತು. ಸೆನ್ಸರ್ ನೆಕ್ಸ್ಟ್ ಲಾಕ್ಡೌನ್ ಲಿಫ್ಟ್ ಆದಾಗ ಮಧ್ಯದಲ್ಲಿ ಅದೇ ಹೊರಗೆಲ್ಲ ಹೋಗಿ ಬಂದ ಮೇಲೆ ತಾನೆ ಸರ್ಟಿಫೈ. ಹೌದು.